ಒಮ್ಮೆ ಅಂತ ನೆನ್ನೆ ಶೆಫ್ ಮಾಡಿದ ಅಡಿಗೆ ಸೂಪರ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ ಅದು ಇವತ್ತು ಯಾವ ರೀತಿಯ ಸೂಪರ್ ಆಗಿರೋ ಅಡಿಗೆಯನ್ನು ಶೆಫ್ ಮಾಡ್ತಾರೆ ಅಂತ ನಾವಿಬ್ರು ಸೇರ್ಕೊಂಡು ನೋಡೋಣ ಬನ್ನಿ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಕಿಚನ್ ನನ್ನ ಹೆಸರು ಶೆಫ್ ಜಗದೀಶ್ ಪುರುಷೋತ್ತಮ್ ಮತ್ತೊಂದು ರುಚಿಕರವಾದ ದಿಢೀರ್ ತಿಂಡಿಯಲ್ಲಿ ಎಲ್ಲರೂ ತಯಾರಾಗಿದ್ದೀರಾ ಇವತ್ತಿನ ದಿಢೀರ್ ತಿಂಡಿಯಲ್ಲಿ ನಾವೊಂದು ಹೊಸ ತರದ ರೆಸಿಪಿ ಟ್ರೈ ಮಾಡಿ ನೋಡೋಣ ಇವತ್ತಿನ ರೆಸಿಪಿ ಹೆಸರು ಏನು ಗೊತ್ತಾ ಪೊಟೇಟೊ ಚೀಸ್ ಡಂಪ್ಲಿಂಗ್ ಹೆಸರು ಕೇಳೋದಕ್ಕೆ ಮಾತ್ರ ಬಾರಿ ಡಿಫಿಕಲ್ಟ್ ಆಗಿರುತ್ತೆ ಆದ್ರೆ ಮಾಡೋದು ತುಂಬಾ ಅಷ್ಟೇ ಸುಲಭ ನಾರ್ಮಲ್ ಆಗಿ ಎಲ್ಲರೂ ಮನೆಯಲ್ಲಿ ಪೊಟೇಟೊ ಬೋಂಡಾ ಪೊಟೇಟೊ ಬಜ್ಜಿ ಅದು ಇದು ತಿಂದು ತುಂಬಾ ಬೇಜಾರಾಗ್ಬಿಟ್ಟಿರುತ್ತೆ ಸೊ ಇದೊಂದು ಹೊಸ ತರದ ರೆಸಿಪಿ ತಂದಿದ್ದೀವಿ ನಿಮಗೋಸ್ಕರ ಬನ್ನಿ ನೋಡೋಣ ಏನೇನು ಬೇಕು ಇದಕ್ಕೆ ಅಂತ ಬೇಯಿಸಿರೋ ಆಲೂಗಡ್ಡೆ ಕ್ಯಾರೆಟ್ ಬೀನ್ಸ್ ಚಾಪ್ ಮಾಡಿರೋದು ಚಾಪ್ ಮಾಡಿರೋ ಈರುಳ್ಳಿ ಚಾಪ್ ಬೆಳ್ಳುಳ್ಳಿ ಬ್ರೆಡ್ ಕ್ರಮ್ ಬ್ರೆಡ್ನ ಡ್ರೈ ಮಾಡಿಬಿಟ್ಟು ಪುಡಿ ಮಾಡ್ಕೊಂಡು ಇಟ್ಕೊಂಡಿರೋದು ಚೀಸ್ ಹಸಿಮೆಣಸಿನಕಾಯಿ ಉಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಎಣ್ಣೆ ಬನ್ನಿ ವೀಕ್ಷಕರೇ ನೋಡೋಣ ಈಗ ಪೊಟೇಟೊ ಚೀಸ್ ಡಂಪ್ಲಿಂಗ್ ಹೇಗೆ ಮಾಡೋದು ಅಂತ ಮೊದಲಿಗೆ ನಾವು ಬೇಯಿಸ್ಕೊಂಡಿರೋ ಪೊಟೇಟೊ ತೆಗೆದುಕೊಳ್ಳೋಣ ತೆಗೆದುಬಿಟ್ಟು ಅದನ್ನು ಈ ರೀತಿ ಮ್ಯಾಶ್ ಮಾಡ್ಕೊಳ್ಳೋಣ ಈ ರೀತಿ ಪೊಟೇಟೊನ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ನಂತರ ಹೆಚ್ಕೊಂಡಿರೋ ವೆಜಿಟೇಬಲ್ಸ್ ತರಕಾರಿಗಳು ಹಸಿಮೆಣಸಿನಕಾಯಿ ಉಪ್ಪು ಮೆಣಸು ಪುಡಿ ಇದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಆ ಕಡೆ ಸೈಡಲ್ಲಿ ಬಿಟ್ಬಿಡಿ ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ತೋರಿಸ್ಕೊಡ್ತೇನೆ ಬನ್ನಿ ನೋಡಿದ್ರಲ್ಲ ಈ ಥರ ಪೊಟೇಟೊ ಈ ಥರ ಆಲೂಗಡ್ಡೆನ ಚೆನ್ನಾಗಿ ಮಿಕ್ಸರ್ ರೆಡಿ ಆಗಿದ ತಕ್ಷಣ ಆಯಿಲ್ ಹಾಕಿ ಕಡಾಯಿನ ಹೀಟ್ ಮಾಡ್ಕೋಣ ಮನೆಯಲ್ಲಿ ಸಾಧಾರಣವಾಗಿ ಯಾವಾಗ ನೋಡಿದ್ರೂ ಆಲೂ ಬೋಂಡ ಆಲೂ ಬಜ್ಜಿ ಅದು ಪಕೋಡ ಅದು ಇದು ತಿಂದು ಸಾಕಷ್ಟು ಬೋರ್ ಆಗ್ಬಿಟ್ಟಿರುತ್ತೆ ಸೊ ಇದೊಂಥರ ಹೊಸದಾಗಿ ಫ್ಯೂಷನ್ ಅನ್ಬೋದು ಯಾಕಂದ್ರೆ ಚೀಸ್ ಬಂದ್ಬಿಟ್ಟು ಫಾರಿನ್ ಕಂಟ್ರಿಲಿ ಯೂಸ್ ಮಾಡೋದು ನಮ್ಮ ಪೊಟೇಟೊ ಮಿಕ್ಸ್ಚರ್ ಎಲ್ಲ ಇಂಡಿಯನ್ದು ಸೊ ಇದೊಂದು ಫ್ಯೂಷನ್ ಕ್ವಿಜಿನ್ ಅಂತ ನೀವು ಹೇಳ್ಕೋಬಹುದು ಸೊ ಚೀಸ್ ಬಂದ್ಬಿಟ್ಟು ನಾವು ಇವಾಗ ಇದರಲ್ಲಿ ಆ್ಯಡ್ ಮಾಡೋಣ ಸ್ವಲ್ಪ ಚೀಸ್ನ ಮಧ್ಯದಲ್ಲಿ ಸೇರಿಸೋಣ ಸೇರಿಸ್ಬಿಟ್ಟು ಈ ಥರ ಉಂಡೆ ಇಟ್ಕೋಣ ಈ ರೀತಿ ನಮಗೆ ಎಷ್ಟು ಉಂಡೆ ಬೇಕೋ ಆ ಥರ ಅಷ್ಟು ಉಂಡೆ ಮಾಡಿ ನಾವು ಇಟ್ಕೋಣ ಚೀಸ್ ಕೂಡ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಮೇಲ್ಗಡೆ ಸ್ವಲ್ಪ ಖಾರವಾಗಿ ಒಳಗಡೆ ತುಂಬ ಚೀಸಿ ಆಗಿರೋ ಅಂತ ಡಂಪ್ಲಿಂಗ್ ಇದು ಈ ರೀತಿ ಉಂಡೆ ಹಿಡಿದ್ಬಿಟ್ಟು ಕಾರ್ನ್ ಸ್ಟಾರ್ಚ್ ಇಲ್ಲಾಂದ್ರೆ ಎಗ್ಗಲ್ಲಿ ಡಿಪ್ ಮಾಡಿಬಿಟ್ಟು ಬ್ರೆಡ್ ಕ್ರಮ್ ಅಲ್ಲಿ ಇದನ್ನ ರೋಲ್ ಮಾಡ್ಕೋಬೇಕು ಈ ರೀತಿ ಪೊಟೇಟೊ ಡಂಪ್ಲಿಂಗ್ಸ್ ಪೊಟೇಟೊ ಈ ತರ ಉಂಡೆ ಇಟ್ಕೊಂಡು ಚೀಸ್ ಒಳಗಿರುತ್ತೆ ಇದನ್ನ ಬಂದ್ಬಿಟ್ಟು ಕಾರ್ನ್ ಸ್ಟಾರ್ಚ್ ಅಥವಾ ಎಗ್ಗಲ್ಲಿ ಡಿಪ್ ಮಾಡಿಬಿಟ್ಟು ಬ್ರೆಡ್ ಕ್ರಂಬಿಂಗ್ ಮಾಡಬೇಕು ಈ ರೀತಿ ಪೊಟೇಟೊ ಡಂಪ್ಲಿಂಗ್ನ ಬ್ರೆಡ್ ಕ್ರಮ್ ಅಲ್ಲಿ ಚೆನ್ನಾಗಿ ಕ್ರಮ್ ಮಾಡ್ಕೋಬೇಕು ಬನ್ನಿ ಈ ಕಡೆ ಬಂದ್ಬಿಟ್ಟು ಆಯಿಲ್ ಚೆನ್ನಾಗಿ ಕಾದಿದೆ ಈಗಾಗಲೇ ಆಲೂಗಡ್ಡೆ ಕುಕ್ ಆಗಿರೋದಕ್ಕೆ ಇದು ಸಾಕಷ್ಟು ಟೈಮ್ ಎಲ್ಲ ತಗೊಳ್ಳಲ್ಲ ಹಬ್ಬಬ್ಬ ಅಂದ್ರೆ ಒಂದು 4 ನಿಮಿಷ ಆಯಿಲಲ್ಲಿ ಫ್ಯೂಷನ್ ಅಂದ್ರೆ ಏನು ಅಂತ ನೀವು ಕೇಳ್ಬೋದು ಫ್ಯೂಷನ್ ಅಂದ್ರೆ ಒಂದು 2 ಕ್ವಿಜಿನ್ನ ಒಂದು ಕ್ವಿಜಿನ್ ಅಲ್ಲಿ ಹಾಕೋದನ್ನೇ ಫ್ಯೂಷನ್ ಅನ್ನೋದು ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಪಿಜ್ಜಾ ಬಂದ್ಬಿಟ್ಟು ಇಟಲಿ ಇಂದ ಬಂದಿರೋದು ಬಟ್ ಇಂಡಿಯಾದಲ್ಲಿ ನಾವು ಚಿಕನ್ ಟಿಕ್ಕಾ ಪಿಜ್ಜಾ ಅಂತೆಲ್ಲ ಮಾಡ್ತೀವಿ ಅದು ಒಂಥರ ಫ್ಯೂಷನ್ ಅದೇ ರೀತಿ ಇದು ಪೊಟೇಟೊ ಚೀಸ್ ಡಂಪ್ಲಿಂಗ್ ಅಂತ ನೋಡಿ ಈ ರೀತಿ ಕಲರ್ ಚೇಂಜ್ ಆಗ್ತಾ ಇದೆ ನಮಗೆ ಗೋಲ್ಡನ್ ಬ್ರೌನ್ ಬಂದಿದ ತಕ್ಷಣ ಸಾಕು ತೆಗೆದ್ಬಿಡೋಣ ತುಂಬಾ ಬ್ಲ್ಯಾಕ್ ಆಗ್ಬಿಡ್ತು ಅಂದ್ರೆ ಕಹಿ ಆಗ್ಬಿಡ್ತು ತಿನ್ನಕ್ಕೆ ಈ ರೀತಿ ಪೊಟೇಟೊ ಚೀಸ್ ಡಂಪ್ಲಿಂಗ್ ರೆಡಿ ಆಗಿದೆ ನೋಡಿದ್ರಲ್ಲ ವೀಕ್ಷಕರೇ ಪೊಟೇಟೊ ಚೀಸ್ ಡಂಪ್ಲಿಂಗ್ ಹೇಗಿದೆ ಅಂತ ಸಿಂಪಲ್ ಅಂಡ್ ತುಂಬಾ ಬೇಗ ಮಾಡೋ ಅಂಥದ್ದು ಪೊಟೇಟೊ ಒಳಗಡೆ ಚೀಸ್ ಸೊ ಬಹಳ ಟೇಸ್ಟಿ ಆಗಿರುತ್ತೆ ಇದು ತಿನ್ನೋದಕ್ಕೆ
ತುಂಬಾ ಜನ ಮಕ್ಕಳು ಎಸ್ಪೆಷಲಿ ತುಂಬಾ ಇಷ್ಟಪಟ್ಟು ತಿನ್ನುವಂತದ್ದು ಇದು ದಿನ ಮಾಡಬಹುದು ಯಾವಾಗ ಬೇಕಾದರೂ ಮಾಡಬಹುದು ಮ್ಯಾಕ್ಸಿಮಮ್ 15 20 ನಿಮಿಷದಲ್ಲಿ ಮಾಡುವಂತ ಒಂದು ಪದಾರ್ಥ ಇದೇ ರೀತಿ ಸಾಕಷ್ಟು ರೆಸಿಪಿ ಜೊತೆಲಿ ನಾನು ಬರ್ತಾ ಇರ್ತೀನಿ ನಿಮಗೆ ಹೊಸ ಹೊಸ ರೆಸಿಪಿ ಹೊಸ ಹೊಸ ಪದಾರ್ಥಗಳನ್ನು ತೋರಿಸ್ತಾ ಇರ್ತೀನಿ ನೀವು ಟ್ರೈ ಮಾಡ್ತಾನೆ ಇರಿ ಮನೆಯವರಿಗೆಲ್ಲ ಮಾಡ್ಕೊಡಿ ಅಕ್ಕಪಕ್ಕ ಅವರಿಗೂ ತೋರಿಸ್ಕೊಡಿ ಈ ಸಂಚಿಕೆಯಲ್ಲಿ ಪೊಟೇಟೋ ಚೀಸ್ ಡಂಪ್ಲಿಂಗ್ ಹೆಂಗ್ ಮಾಡಿದ್ವಿ ನೋಡಿದಿರಾ ನೀವು ಇದೇ ರೀತಿ ಮತ್ತೆ ಹೊಸ ರೆಸಿಪಿ ಜೊತೆಲಿ ಮತ್ತೆ ಬರೋ ಸಂಚಿಕೆಯಲ್ಲಿ ಬಂದು ಮೀಟ್ ಮಾಡೋಣ ಅಲ್ಲಿ ತನಕ ಸಿ ಯು